ಭಾರತೀಯರ ರಿಲೇ ತಂಡದ ಸಾಧನೆಯನ್ನು ಗುಣಗಾನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಬಾರಿಗೆ ಭಾರತ ರಿಲೇ ತಂಡವು ಫೈನಲ್ಗೆ ಪ್ರವೇಶಿಸಿ ದಾಖಲೆ ಬರೆದಿದೆ ಭಾರತ ತಂಡವು 2:59.5 ಸೆಕೆಂಡ್ಗಳಲ್ಲಿ ಓಡಿ ಹಳೆಯ ದಾಖಲೆಯನ್ನು ಮುರಿದಿದೆ ರಾಜ್ಯದಲ್ಲಿ ಬಿಜೆಪಿಯು ದಿವಾಳಿಯಾಗಿ ಹೋಗಿದೆ सरकार ಒಂದು 100 ದಿನವಾದರೂ ಇವರಿಗೂ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಲು ಇವರಿಗೆ ಸಾಧ್ಯವಾಗುತ್ತಿಲ್ಲ ವಿರೋಧ ಪಕ್ಷಗಳಿಗೆ ರಾಜ್ಯದಲ್ಲಿ ಈ ರೀತಿಯ ದಯನೀಯ ಸ್ಥಿತಿ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ಹೋರಾಟಗಾರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೀಗ ಅವರು ಬಂಧನ ಭೀತಿ ಎದುರಿಸುವಂತಾಗಿದ್ದು ಮಹಿಳೆಯೊಬ್ಬರಿಗೆ ನಿನಗೆ ಎಲ್ಲಿ ಯಾಕೆ ಉರಿ ಬಂತು ಗೊತ್ತಿಲ್ಲ ಎಂಬ ಕಾಮೆಂಟ್ಸ್ ಪ್ರಕರಣ ಇದಾಗಿದೆ ಬಿಜೆಪಿಯಲ್ಲಿ ಶಿಸ್ತು ಹಾಗೂ ಪಕ್ಷನಿಷ್ಠೆಯಿಂದ ಕೆಲಸ ಮಾಡಿದ ಪ್ರಮುಖರನ್ನು ಒಬ್ಬೊಬ್ಬರನ್ನಾಗಿ ಹೊರಹಾಕಲಾಗುತ್ತಿದ್ದು ಒಮ್ಮೆ ಪಕ್ಷಾಂತರ ಬಾಗಿಲು ತೆರೆದರೆ ಸಾಗರೋಪಾದಿಯಲ್ಲಿ ನಾಯಕರುಗಳ ಸೇರ್ಪಡೆಯಾಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಅತ್ಯಾಚಾರ ಆರೋಪ ಕೈಮುಕಂಡರ ವಿರುದ್ಧ ಎಫ್ಐಆರ್ ವಿವಾಹದ ನೆಪದಲ್ಲಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಕುಂಭಂ ಶಿವಕುಮಾರ್ ರೆಡ್ಡಿ ವಿರುದ್ಧ ಹೈದರಾಬಾದ್ನ ಪುಂಜಂಗುಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ